ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆಗಳು. ಇವತ್ತಿನ ಈ ತರಗತಿಯಲ್ಲಿ ನಾವು ವ್ಯಾಕರಣ ಪಾಠ 9 ಕನ್ನಡ ಅಂಕಿಗಳು ಅನ್ನುವಂತಹ ಪಾಠದ ಪುನರಾವರ್ತನೆಯನ್ನು ಮಾಡುವುದಿದೆ. ನಾವು ಈಗಾಗಲೇ ಕನ್ನಡ ಭಾಷೆಯಲ್ಲಿ ಬರುವಂತಹ ಸ್ವರಗಳು ವ್ಯಂಜನಗಳು ಇವುಗಳನ್ನು ಪೂರ್ತಿಯಾಗಿ ಕಲ್ತಿದ್ದೀವಿ. ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಒಟ್ಟು 49 ಅಕ್ಷರಗಳನ್ನು ನಾವು ಕಲ್ತಿದ್ದೀವಿ. ಹಾಗೆಯೇ ಕನ್ನಡ ಭಾಷೆಯಲ್ಲಿ ಅಕ್ಷರಗಳಿಗೆ ಎಷ್ಟು ಮಹತ್ವ ಇದೆಯೋ, ಅಕ್ಷರಗಳು ಎಷ್ಟು ಮುಖ್ಯವಾಗಿವೆಯೋ, ಅಷ್ಟೇ ಅಂಕಿಗಳು ಕೂಡ ಮುಖ್ಯವಾಗಿವೆ ಅಥವಾ ಮಹತ್ವದ್ದಾಗಿವೆ. ಈಗಾಗಲೇ ನಾವು ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿಯೂ ಅಂಕಿಗಳನ್ನು ನೋಡ್ತೀವಿ, ಅದೇ ರೀತಿಯಾಗಿ ಕನ್ನಡದಲ್ಲಿಯೂ ಕೂಡ ಕನ್ನಡ ಅಂಕಿಗಳು ಇವೆ. ಇಂಗ್ಲೀಷ್ನಲ್ಲಿ 1, 2, 3, 4, 5, 6, 7, 8, 9, 10 10 ಅಂಕಿಗಳಿವೆ ಇಂಗ್ಲೀಷಿನ ಅಂಕಿಗಳು. ಅದೇ ನಾವು ಕನ್ನಡದಲ್ಲಿ ಬರೆದಾಗ ಅವುಗಳ ರೂಪ ಹೇಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಕಲಿಯುವುದಿದೆ. ಅದನ್ನು ಹೀಗೆ ಓದಬೇಕು: 1, 2, 3, 4, 5, 6, 7, 8, 9, 10 ಅಂದರೆ ಈ ಅಂಕಿಗಳ ಸಂಕೇತಗಳನ್ನು ಬಳಸಿ ಎಷ್ಟು ದೊಡ್ಡ ಸಂಖ್ಯೆಗಳನ್ನಾದರೂ ಬರೆಯಲು ಸಾಧ್ಯವಿದೆ. ಅಂದರೆ ಈ 1 ರಿಂದ 10 ರವರೆಗೆ ನಮಗೆ ಪೂರ್ತಿಯಾಗಿ ಕನ್ನಡ ಅಂಕಿಗಳು ಓದಲು ಮತ್ತು ಬರೆಯಲು ಬಂದರೆ ನಾವು ಎಷ್ಟು ಬೇಕಾದರೂ ದೊಡ್ಡದಾದ ಸಂಖ್ಯೆಯನ್ನು ಈ 10 ಅಂಕಿಗಳಿಂದ ನಾವು ಬರೆಯಲು ಸಾಧ್ಯವಿದೆ. ಉದಾಹರಣೆಗೆ ಇಲ್ಲಿ ಕೊಡಲಾಗಿದೆ: 1,23,454. ಹಾಗೆ 1,92,457. 1,90,147. 2,66,086. 2,24,789 ಮೊದಲಾದವುಗಳು. ಹೀಗೆ ಎಷ್ಟು ಬೇಕಾದರೂ ಸಂಖ್ಯೆಗಳನ್ನು ನಾವು ಬರೆಯಲು ಸಾಧ್ಯ ಇದೆ. ಆದರೆ ಮೊದಲಿಗೆ ಮುಖ್ಯವಾಗಿ ನಮಗೆ 1 ರಿಂದ 10 ಅಂಕಿಗಳು ಬರಲೇಬೇಕು. ಇನ್ನು ಗಮನಿಸಿ, ಕನ್ನಡ ಕಾಪಿ ಪುಸ್ತಕದಲ್ಲಿ ದಿನಾಂಕ ಮೊದಲಾದ ವಿವರಗಳನ್ನು ಕನ್ನಡದಲ್ಲಿಯೇ ಬರೆಯುವ ಅಭ್ಯಾಸ ಮಾಡಿಕೊಂಡರೆ ಸುಲಭವಾಗಿ ಈ ರೂಪಗಳನ್ನು ಕಲಿಯಬಹುದು. ಅಂದರೆ ನಾವು ಈಗಾಗಲೇ ಪಾಠಗಳಲ್ಲಿ, ಚಾಚಾ ನೆಹರು ಪಾಠದಲ್ಲಿ ಕೆಲವೊಂದು ದಿನಾಂಕಗಳು ಬಂದಿವೆ. ಆ ದಿನಾಂಕಗಳನ್ನು ನಾವು ಕನ್ನಡದಲ್ಲಿ ಬರೆಯಲು ರೂಢಿಸಿಕೊಂಡರೆ, ಅವುಗಳನ್ನು ನಾವು ಕನ್ನಡದಲ್ಲಿ ಬರೀತಾ ಹೋದರೆ ಈ ಅಂಕಿಗಳನ್ನು ಅಂದರೆ ಕನ್ನಡ ಅಂಕಿಗಳನ್ನು ಸರಿಯಾಗಿ ಬಹು ಸುಲಭವಾಗಿ ಕಲಿಯಲು ಸಾಧ್ಯ ಇದೆ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. 2, 10, 2010 ದಿನಾಂಕವಾಗಿದೆ. 12, 12, 2012 ಹಾಗೆ 15, 8, 2011 ಮೊದಲಾದವುಗಳು. ನಾನು ಈ ಹಿಂದಿನ ತರಗತಿ ಈ ಪಾಠ ಹೇಳುವಾಗ 23, 12, 2020 ಹೇಳಿದ್ದೇನೆ. ಈಗ ಮತ್ತೆ ಈ ಪಾಠದ ಪುನರಾವರ್ತನೆಯನ್ನು ಮಾಡ್ತಿದ್ದೇನೆ. ಇವತ್ತಿನ ದಿನಾಂಕ 15, 1, 2021 ಇದೆ. ಇನ್ನು ಅಭ್ಯಾಸ ಭಾಗವನ್ನು ನೋಡುವುದಾದರೆ, ಕೆಳಗಿನ ಸಂಖ್ಯೆಗಳಿಗೆ ಕನ್ನಡ ಅಂಕಿಗಳನ್ನು ಬರೆಯಿರಿ ಅಂತ ಇದೆ. ಇಲ್ಲಿ 20, 6, 16, 7, 15, 3, 12, 1, 21, 25 ಅಂತ ಇಲ್ಲಿ ಅಕ್ಷರದಲ್ಲಿ ಕೊಡಲಾಗಿದೆ. ಇವು ಕನ್ನಡ ಅಕ್ಷರದಲ್ಲಿ ಅಂಕಿಗಳನ್ನು ಹೇಳಲಾಗಿದೆ. ಇವುಗಳನ್ನು ನಾವು ಅಂಕಿಗಳಲ್ಲಿ ಬರೆಯುವುದಾದರೆ ಹೀಗೆ ಬರೀಬೇಕು: 20, 2, 0, 20 6 ಅಂದರೆ ಕೆಳಗಿನ ಬಾಲ ಉದ್ದದಾಗಿರುತ್ತದೆ, 6. ಇನ್ನು 16, 1, 6, 16 7, 7 15, 1, 5, 15 3. ನೋಡ್ರಿ, ಈ ಅಕ್ಷರವನ್ನು, ಈ ಅಂಕಿಯನ್ನು ಬರೆಯುವಾಗ ನಾವು ಸ್ವಲ್ಪ
ಗೊಂದಲಕ್ಕೆ ಅಥವಾ ಕನ್ಫ್ಯೂಷನ್ಗೆ ಒಳಗಾಗ್ತೀವಿ. ಅಂದರೆ ಇದು ಇಂಗ್ಲೀಷ್ನಲ್ಲಿ ಎರಡು ಹೀಗೂ ಕೂಡ ಬರೀತಾರೆ, ಆದರೆ ಅದು ಕನ್ನಡದಲ್ಲಿ ಮೂರು. ಹಾಗೆಯೇ ಏಳು ಕೂಡ ನಾವು ಕೆಲವೊಂದು ಸಾರಿ ಇಂಗ್ಲೀಷ್ನ ಎರಡು ಅಂತ ತಿಳ್ಕೊಂಡ್ಬಿಡ್ತೀವಿ, ಆದರೆ ಇದು ಕನ್ನಡದಲ್ಲಿ ಏಳು ಇದೆ. ಇನ್ನು ಹನ್ನೆರಡು, ಒಂದು ಎರಡು ಹನ್ನೆರಡು, ಇನ್ನು ಒಂದು ಅಂತ ಕೊಡಲಾಗಿದೆ ಬರೀ ಒಂದು. ಇಪ್ಪತ್ತೊಂದು, ಎರಡು ಒಂದು ಇಪ್ಪತ್ತೊಂದು, ಇಪ್ಪತ್ತು ಒಂದು ಇಪ್ಪತ್ತೊಂದು. ಇಪ್ಪತ್ತೈದು, ಎರಡು ಮತ್ತು ಐದು ಅಂಕಿಗಳನ್ನು ನಾವು ಇಲ್ಲಿ ಬಳಸಿದ್ದೇವೆ. ಅಂದರೆ ಒಟ್ಟಿನಲ್ಲಿ ಇವತ್ತು ನಾವು ವ್ಯಾಕರಣ ಪಾಠ ಒಂಬತ್ತು, ಕನ್ನಡ ಅಂಕಿಗಳು, ಇದನ್ನು ಪುನರಾವರ್ತನೆಯನ್ನು ಮಾಡಿದ್ದೀವಿ. ಇದನ್ನು ನೀವು ಕೂಡ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆಯೇ ಇಲ್ಲಿ ಕೊಡಲಾಗಿರುವಂಥ ಅಭ್ಯಾಸ ಭಾಗವನ್ನು, ಅಂದರೆ ಮೇಲಿನ ಈ ಪಾಠವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವಂತಹ ಅಭ್ಯಾಸ ಭಾಗವನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಅಂದವಾಗಿ ಬರೆಯಿರಿ. ಧನ್ಯವಾದಗಳು.